ಎಸ್, ಚುನಾವಣೆ ಅಂದಮೇಲೆ ಸೋಲು ಗೆಲುವು ಸಾಮಾನ್ಯ. ಒಂದು ಮತದ ಅಂತರದಿಂದ ಗೆದ್ದರೂ ಕೂಡ ಗೆಲುವೆ, ಒಂದು ಲಕ್ಷ ಮತದ ಅಂತರದಿಂದ ಗೆದ್ದರೂ ಕೂಡ ಗೆಲುವೆ. ಬಟ್ ಒಂದು ಮತದ ಅಂತರದಿಂದ ಸೋತರೆ ಹೇಗಿರಬೇಡ. ಅದೇ ರೀತಿ ಕರ್ನಾಟಕ ಚುನಾವಣೆ ಏನಾಯಿತು, 224 ಕ್ಷೇತ್ರಗಳ ಫಲಿತಾಂಶ ಈಗಾಗಲೇ ಹೊರಬಿದ್ದಿದೆ. ಕೆಲವೊಂದಿಷ್ಟು ಕ್ಷೇತ್ರಗಳಲ್ಲಿ ಕೊನೆ ಕ್ಷಣದವರೆಗೂ ಕೂಡ ಸೋಲು ಗೆಲುವಿನ ಚದುರಂಗದಾಟ ತುಂಬಾ ಕಾಟ ಕೊಟ್ಟಿದೆ ಅಭ್ಯರ್ಥಿಗಳಿಗೆ. ಅದರಲ್ಲಿ ಕೆಲವೊಂದಿಷ್ಟು ಮಂದಿ ಕೆಲವೇ ಕೆಲವು ಮತಗಳ ಅಂತರದಿಂದ ಗೆದ್ದಂತಹ ಉದಾಹರಣೆ. ಅದೇ ರೀತಿ ಯಾರು ಗೆದ್ದಿದ್ರು ಅವರ ವಿರುದ್ಧ ಕೆಲವೇ ಮತಗಳ ಅಂತರದಿಂದ ಸೋತವರು ತುಂಬ ಜನ ಇದ್ದಾರೆ ಕರ್ನಾಟಕದಲ್ಲಿ. ಒಂದು ಲಿಸ್ಟ್ ಮಾಡಿದ್ದೀವಿ, ಒಂದು 7-8 ಜನ ಇದ್ದಾರೆ ತುಂಬ ಪ್ರಮುಖವಾಗಿ 1000 ಮತಗಳ ಅಂತರದಿಂದ ಕಡಿಮೆ ಗೆದ್ದವ್ರದ್ದು. ಅದರಲ್ಲಿ ಮೊದಲನೇದು ಜಯನಗರ ವಿಧಾನಸಭಾ ಕ್ಷೇತ್ರ. ಆರಂಭದಲ್ಲಿ ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯರೆಡ್ಡಿ ಗೆದ್ದರು ಅನ್ನೋ ಲೆಕ್ಕಾಚಾರದಲ್ಲಿ ಸುಮಾರು 256 ಮತಗಳಿಂದ ಗೆದ್ದರು ಅಂತ ಅನೌನ್ಸ್ ಮಾಡಿದ್ರು. ಆದರೆ BJP ಅಭ್ಯರ್ಥಿ CK ರಾಮಮೂರ್ತಿ ಮತ್ತೆ ರೀವೋಟಿಂಗ್ ಕೇಳಿದಾಗ ಪೋಸ್ಟಲ್ ಏನು ಮತಗಳು ಜೊತೆಗೆ EVM ಮತಗಳ ಮತ್ತೆ ಕೌಂಟಿಂಗ್ ಮಾಡಿ ಅಂದಾಗ ಮತ್ತೆ ಕೌಂಟಿಂಗ್ ಮಾಡ್ತಾರೆ. ಕೌಂಟಿಂಗ್ ಮಾಡಿದಾಗ ಶಾಕಿಂಗ್ ರಿಸಲ್ಟ್ ಬರುತ್ತೆ. 16 ಮತಗಳ ಅಂತರದಿಂದ BJP CK ರಾಮಮೂರ್ತಿ ಜಯನಗರ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದಿದ್ದಾರೆ ಅಂತ ಅನೌನ್ಸ್ ಮಾಡ್ತಾರೆ. ಆಗ ಮತ್ತೆ ಕಾಂಗ್ರೆಸ್ನ ಅಭ್ಯರ್ಥಿ ಸೌಮ್ಯರೆಡ್ಡಿ ಅವರು ಮತ್ತೆ ರೀಕೌಂಟಿಂಗ್ ಮಾಡ್ತಾರೆ. ಸುಮಾರು ತಡರಾತ್ರಿ 1:30-1:30 ಈ ರೀಕೌಂಟಿಂಗ್ ಪ್ರೋಸೆಸ್ ಆಗುತ್ತೆ. DK ಶಿವಕುಮಾರು ಅದಾದಮೇಲೆ DK ಸುರೇಶ್ ಸೇರಿದ ಎಲ್ಲ ಕಾಂಗ್ರೆಸ್ ನಾಯಕರು ಅಲ್ಲಿಗೆ ಬರ್ತಾರೆ. ಕೊನೆಗೆ ಅಂತಿಮ ಫೈನಲ್ ಡ್ರಾಮಾ ಆಗಿ CK ರಾಮಮೂರ್ತಿ ಅವರು BJP ಅಭ್ಯರ್ಥಿ ಜಯನಗರದಿಂದ 16 ಮತಗಳ ಅಂತರದಿಂದ ಗೆಲುವನ್ನು ಸಾಧಿಸ್ತಾರೆ, ಗೆದ್ದಿದ್ದಾರೆ ಅಂತ ಚುನಾವಣಾ ಆಯೋಗ ಅನೌನ್ಸ್ ಮಾಡುತ್ತೆ. ಸೊ 16 ಮತಗಳ ಅಂತರದಿಂದ BJP ಅಭ್ಯರ್ಥಿ CK ರಾಮಮೂರ್ತಿ ಜಯನಗರದಿಂದ ಈಗ ಗೆದ್ದಿದ್ದಾರೆ. ಅತ್ಯಂತ ಕಡಿಮೆ ಅಂತರದಿಂದ ಗೆದ್ದಂಥ ಅಭ್ಯರ್ಥಿಯವರು ಇಡೀ 224 ವಿಧಾನಸಭಾ ಕ್ಷೇತ್ರಗಳ ಪೈಕಿ. ಇನ್ನು ಮುಂದೆ ನೋಡೋದಾದರೆ ಗಾಂಧಿನಗರ ವಿಧಾನಸಭಾ ಕ್ಷೇತ್ರ, ದಿನೇಶ್ ಗುಂಡೂರಾವ್ ಸತತವಾಗಿ ಗಾಂಧಿನಗರದಲ್ಲಿ ಗೆದ್ದಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಅವರು ಈ ಬಾರಿ ಗೆದ್ದಂಥ ಅಂತರ ಕೇವಲ 105 ಮತಗಳು. ಎಸ್, ತುಂಬ ಜನಕ್ಕೆ ಶಾಕ್ ಆಗ್ಬೋದು, ಏನಪ್ಪ ದಿನೇಶ್ ಗುಂಡೂರಾವ್ ಅವರ ಪ್ರಭಾವ ಅಷ್ಟೆಲ್ಲ ಇದ್ಕೊಂಡು ಹಿರಿಯ ಕಾಂಗ್ರೆಸ್ ನಾಯಕರು ಮಂತ್ರಿ ಆಗಿದ್ದರು, ಅಧ್ಯಕ್ಷರಾಗಿದ್ದರು KPCC, ಆದರೂ ಕೂಡ ಅವರ ಪ್ರಭಾವ ಇಷ್ಟು ಕಡಿಮೆ ಆಯಿತಾ, 105 ಮತಗಳ ಅಂತರದಿಂದ ಗೆದ್ರಲ್ಲ ಅಂತ ಶಾಕ್ ಆಗ್ಬೋದು. ಸಪ್ತಗಿರಿಗೌಡ BJP ಅಭ್ಯರ್ಥಿ ಅವರು 105 ಮತಗಳ ಅಂತರದಿಂದ ಸೋತಿದ್ದಾರೆ ಗಾಂಧಿನಗರದಲ್ಲಿ. ಅಲ್ಲಿ ಪಕ್ಷೇತರ ಅಭ್ಯರ್ಥಿಯಾಗಿ ಕೃಷ್ಣ ಶೆಟ್ಟಿ BJP ಬಂಡಾಯ ಅಭ್ಯರ್ಥಿ ಆಗಿದ್ದರು. ಒಂದು ವೇಳೆ ಕೃಷ್ಣ ಶೆಟ್ಟಿ BJP ಬಂಡಾಯ ಅಭ್ಯರ್ಥಿ ಆಗಲಿಲ್ಲ ಅಂದರೆ ಬಹುಶಃ ದಿನೇಶ್ ಗುಂಡೂರಾಯರು ಸೋಲ್ತಾ ಇದ್ರು, ಸಪ್ತಗಿರಿಗೌಡರು ಗೆಲ್ತಾ ಇದ್ರು ಅನ್ನೋ ಒಂದು ಚರ್ಚೆ ಆಗ್ತಾ ಇದೆ. ಯಾಕಂದರೆ ಅವರ ಗೆಲುವಿನ ಅಂತರ 105 ಮತಗಳು ಮಾತ್ರ ದಿನೇಶ್ ಗುಂಡೂರಾವ್ದು. ಸೊ ಇವರು ಅತ್ಯಂತ ಕಡಿಮೆ ಓಟಿಂದ ಗೆದ್ದಂಥವರು. ಎರಡನೇ ಲಿಸ್ಟಲ್ಲಿ ಬರ್ತಾರೆ, ಮೊದಲನೇ ಜಯನಗರ, CK ರಾಮಮೂರ್ತಿ 16 ಮತ ದಿನೇಶ್ ಗುಂಡೂರಾವ್ರು 105 ಮತಗಳ ಅಂತರದಿಂದ ಗೆದ್ದವರೆ. ಇನ್ನು ಮತ್ತೊಂದು ಕ್ಷೇತ್ರ ಚಿಕ್ಕಮಗಳೂರಿನ ಶೃಂಗೇರಿ ವಿಧಾನಸಭಾ ಕ್ಷೇತ್ರ. ಅಲ್ಲಿ ಶಾಸಕರಲ್ಲಿ ಕಾಂಗ್ರೆಸ್ನ ರಾಜೇಗೌಡರು ಅವರು ಇದು ಕೂಡ ಹಾವು ಏಣಿ ಇಡ್ತಾರ. ಒಮ್ಮೆ ರಾಜೇಗೌಡರು ಮುನ್ನಡೆ, ಇನ್ನೊಮ್ಮೆ BJP ಜೀವರಾಜ್ ಮುನ್ನಡೆ, ಈ ಥರ ಕಾಯ್ಕೊಂಡಿತ್ತು. ಕೊನೆಗೆ ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಕಾಂಗ್ರೆಸ್ನ ರಾಜೇಗೌಡರು 201 ಮತ ಸಿ 201 ಮತಗಳ ಅಂತರದಿಂದ ಕಾಂಗ್ರೆಸ್ನ ರಾಜೇಗೌಡರು ಶೃಂಗೇರಿ ವಿಧಾನಸಭಾ ಕ್ಷೇತ್ರದಿಂದ ಗೆದ್ದರು. ಜೀವರಾಜ್ ಅಲ್ಪ ಮತಗಳು ಅಂದರೆ 201 ಮತಗಳಿಂದ ಜೀವರಾಜ್ BJP ಅಭ್ಯರ್ಥಿ ಮತ್ತೊಮ್ಮೆ ಸೋಲನ್ನು ಅನುಭವಿಸಿದ್ದಾರೆ ಶೃಂಗೇರಿಯಿಂದ. ಇನ್ನು ಮತ್ತೊಂದು ಕುತೂಹಲವನ್ನು ಉಂಟು ಮಾಡಿದ್ದಂಥ ಕ್ಷೇತ್ರ ಕೋಲಾರ ಜಿಲ್ಲೆಯ ಮಾಲೂರು ವಿಧಾನಸಭಾ ಕ್ಷೇತ್ರ. ಇಲ್ಲಿ ಕಾಂಗ್ರೆಸ್ನ ನಂಜೇಗೌಡರು, BJP ಮಂಜುನಾಥ್ ಗೌಡರು ಜೊತೆಗೆ ಪಕ್ಷೇತರ ಅಭ್ಯರ್ಥಿಯಾಗಿ ಉಡಿ ವಿಜಯಕುಮಾರ್ ಇದ್ದರು. ಮೂರರಲ್ಲೂ ಕೂಡ ಟಫ್ ಫೈಟ್ ಇತ್ತು ಕೊನೆ ಕ್ಷಣದವರೆಗೂ, ಕೊನೆಯ ಬೂತಿನವರೆಗೂ. ಒಮ್ಮೆ ಉಡಿ ವಿಜಯಕುಮಾರ್ ಮುನ್ನಡೆ ಬಂದರೆ ಮತ್ತೊಮ್ಮೆ ನಂಜೇಗೌಡರು ಮುನ್ನಡೆ, ಅದಾದಮೇಲೆ ಮಂಜುನಾಥ್ ಗೌಡರು ಮುನ್ನಡೆ. ಹೀಗೆ ಹಾವು ಏಣಿ ಆಟದ ಥರ ಮೂರು ಜನ ಕೂಡ ರೌಂಡ್ ಹೊಡಿತಿದ್ರು, ಯಾರಪ್ಪ ಗೆಲ್ತಾರೆ ಅಂತ. ಕೊನೆಗೆ ಕೇವಲ 218 ಮತಗಳ ಅಂತರದಿಂದ ಗೆದ್ದಂಥವರು ಕಾಂಗ್ರೆಸ್ನ ನಂಜೇಗೌಡರು. ಎರಡನೇ ಬಾರಿಗೆ ಶಾಸಕರಾಗಿ ಆಯ್ಕೆಯಾಗಿದ್ದಾರೆ. ನಂಜೇಗೌಡರು ಇದುವರೆಗೂ ಕೂಡ ಯಾವುದೇ ಒಂದು ಚುನಾವಣೆಯಲ್ಲಿ ಸೋತಿರಲಿಲ್ಲ, ಸೋಲನ್ನು ಪಡೆದಂಥ ಇತಿಹಾಸ ಇರಲಿಲ್ಲ. ಈ ಬಾರಿ ಇಲ್ಲ, ನಾವು ಸೋಲ್ಸ್ತೀವಿ ಅಂತ BJP ನಾಯಕರು ತೊಡೆತಟ್ಟಿದ್ರು. ಉಡಿ ವಿಜಯಕುಮಾರ್ಗೆ ಟಿಕೆಟ್ ಸಿಗದ ಪರಿಣಾಮವಾಗಿ ರೆಬಲ್ ಆಗಿ ಬಂಡಾಯ ಅಭ್ಯರ್ಥಿಯಾಗಿ ಉಡಿ ವಿಜಯಕುಮಾರ್ ಮಾಲೂರನ್ನು ನಿಂತ್ಕೊಂಡ್ರು. ಸೊ ಕಾಂಗ್ರೆಸ್ ಮತ್ತು BJP ಇಬ್ಬರಿಗೂ ಕೂಡ ಸರಿಸಮಾನಾಗಿ ಫೈಟನ್ನು ಕೊಟ್ಟರು ಉಡಿ ವಿಜಯಕುಮಾರ್. ಒಂದು ಹಂತದಲ್ಲಿ ಗೆದ್ದೇ ಬಿಟ್ಟರು ಅಂದ್ಕೊಂಡಿದ್ರು, ಬಟ್ ಅದೃಷ್ಟ ಕೈ ಹಿಡಿಲಿಲ್ಲ. ನಂಜೇಗೌಡರು 218 ಮತಗಳ ಅಂತರದಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ ಗೆಲುವನ್ನು ಸಾಧಿಸಿದರು. ಇದನ್ನ ನಾನು ಪ್ರಶ್ನೆ ಮಾಡ್ತೀನಿ ಅಂತ ಮಂಜುನಾಥ್ ಗೌಡರು ಮತ್ತೆ ಏನು ಕೌಂಟಿಂಗ್ ಸೆಂಟರ್ಗೆ ಬಂದು ಮತ್ತೆ ಪುನರ್
ಓಟ್ ಏನು ಕೌಂಟ್ ಮಾಡಿ ಅಂತ ಹೇಳಿದ್ರು. ಸುಮಾರು ಒಂದು ಐದಾರು ಬೂತ್ಗಳ ಇ ವಿ ಎಮ್ ಅನ್ನು ಮತ್ತೆ ರೀಕೌಂಟಿಂಗ್ ಮಾಡಿದಾಗಲೂ ಕೂಡ ನಂಜೇಗೌಡರೇ ಗೆಲುವನ್ನು ಪಡೆದರು. ಅಲ್ಲಿಗೆ ನಂಜೇಗೌಡರು 218 ಮತಗಳ ಅಂತರದಿಂದ ಗೆದ್ದರು ಮಾಲೂರಿಂದ ಕಾಂಗ್ರೆಸ್ ಅಭ್ಯರ್ಥಿಯಾಗಿ. ಇನ್ನು ಮತ್ತೊಂದು ಕ್ಷೇತ್ರ ಕುಮಟಾ ವಿಧಾನಸಭಾ ಕ್ಷೇತ್ರ, ಇಲ್ಲಿ ದಿನಕರ್ ಶೆಟ್ಟಿ ಬಿಜೆಪಿಯ ದಿನಕರ್ ಶೆಟ್ಟಿ ಗೆದ್ದಂಥ ಮತಗಳ ಅಂತರ 673. ಎಸ್, ಜೆ ಡಿ ಎಸ್ನ ಅಭ್ಯರ್ಥಿಯಾಗಿದ್ದಂಥ ಸೂರಜ್ ಸೋನಿ ಇಲ್ಲಿ ರನ್ನರ್ ಅಪ್ ಆಗಿದ್ದಾರೆ. ಸೊ ಸೂರಜ್ ಸೋನಿ ವರ್ಸಸ್ ದಿನಕರ್ ಶೆಟ್ಟಿ ಟಫ್ ಫೈಟ್ ಇತ್ತು ಆರಂಭದಿಂದಲೂ ಕೂಡ. ಸೊ ಸೂರಜ್ ಸೋನಿ ಕೂಡ ಮುನ್ನಡೆಯನ್ನು ಪಡ್ಕೊಂಡಿದ್ರು. ಸೊ ಕೊನೆಗೆ ಅಂತಿಮವಾಗಿ 673 ಮತಗಳ ಅಂತರದಿಂದ ಕುಮಟಾದಿಂದ ಬಿಜೆಪಿಯ ದಿನಕರ್ ಶೆಟ್ಟಿ ಮತ್ತೆ ಆಯ್ಕೆ ಆದರು. ಸೂರಜ್ ಸೋನಿ ಜೆ ಡಿ ಎಸ್ ಅಭ್ಯರ್ಥಿ 673 ಮತಗಳಿಂದ ಸೋತರು. ಇನ್ನು ಚಿಕ್ಕಮಗಳೂರಿನ ಮತ್ತೊಂದು ಕ್ಷೇತ್ರ ಮೂಡಿಗೆರೆ ವಿಧಾನಸಭಾ ಕ್ಷೇತ್ರ, ಇಲ್ಲಿ ನಯನಾ ಮೋಟಮ್ಮ ಗೆದ್ದರು ಕಾಂಗ್ರೆಸ್ನ ಅಭ್ಯರ್ಥಿ 772 ಮತಗಳಿಂದ. ಯಾರು ನಿರೀಕ್ಷೆ ಮಾಡಿರಲಿಲ್ಲ. ಸೊ ಏನಾದರೂ ಇಲ್ಲಿ ಜೆ ಡಿ ಎಸ್ನ ಕುಮಾರಸ್ವಾಮಿ ಅವರು ಬಂದ್ಬಿಡ್ತಾರಾ ಅಥವಾ ದೀಪಕ್ ಬರ್ತಾರಾ ಬಿಜೆಪಿಯಿಂದ ಅಂತಿದ್ರು. ದೀಪಕ್ ಎರಡನೇ ಪ್ಲೇಸಿಗೆ ಬಂದರು, ಕುಮಾರಸ್ವಾಮಿ ಮೂರನೇ ಪ್ಲೇಸಿಗೆ ಬಂದರು. ನಯನಾ ಮೋಟಮ್ಮ ಕಾಂಗ್ರೆಸ್ ಅಭ್ಯರ್ಥಿ 772 ಮತಗಳಿಂದ ಗೆಲುವನ್ನು ದಾಖಲಿಸಿದ್ರು ಮೂಡಿಗೆರೆಯಿಂದ. ಮತ್ತೊಂದು ಚಿಂಚೋಳಿ ವಿಧಾನಸಭಾ ಕ್ಷೇತ್ರ, ಅವಿನಾಶ್ ಜಾಧವ್ ಬಿಜೆಪಿ ಅಭ್ಯರ್ಥಿ 858 ಮತಗಳ ಅಂತರದಿಂದ ಗೆದ್ದರು. ಚಿಂಚೋಳಿಯಲ್ಲಿ ಅವಿನಾಶ್ ಜಾಧವ್ ಸಿಟ್ಟಿಂಗ್ ಎಂ ಎಲ್ ಎ ಮತ್ತೆ 858 ಮತಗಳಿಂದ ಗೆದ್ದರು ಕಾಂಗ್ರೆಸ್ನ ಅಭ್ಯರ್ಥಿ ಸುಭಾಷ್ ರಾಥೋಡ್ ವಿರುದ್ಧ. ಅದೇ ರೀತಿ ಜಗಳೂರು, ದಾವಣಗೆರೆ ಜಗಳೂರು, ಇಲ್ಲೂ ಕೂಡ ಇಂಟ್ರೆಸ್ಟಿಂಗ್. ದೇವೇಂದ್ರಪ್ಪ ಕಾಂಗ್ರೆಸ್ನ ಅಭ್ಯರ್ಥಿ 874 ಮತಗಳಿಂದ ಗೆದ್ದರು. ಪ್ರತಿಸ್ಪರ್ಧಿ ರಾಮಚಂದ್ರಪ್ಪ ಬಿಜೆಪಿ ಅಭ್ಯರ್ಥಿ, ಅಲ್ಲಿ ರಾಜೇಶ್ ಪಕ್ಷೇತರ ಅಭ್ಯರ್ಥಿಯಾಗಿದ್ದರು, ಅವರು ಕೂಡ ಮತಗಳನ್ನು ತಗೊಂಡಿದ್ದರಿಂದ ಈ ಒಟ್ಟಿಗೆ ಇವರಿಬ್ಬರ ನಡುವೆ ಫೈಟ್ಗೆ ಕಾರಣ ಆಯಿತು. ಫೈನಲಿ ಜಗಳೂರಿನ ದೇವೇಂದ್ರಪ್ಪ 874 ಮತಗಳಿಂದ ಅಂತರದಿಂದ ಗೆದ್ದರು. ಇದಿಷ್ಟು 1000 ಮತಗಳ ಅಂತರದ ಕೆಳಗೆ ಗೆದ್ದಂತಹ ಸೋತಂತಹ ಅಭ್ಯರ್ಥಿಗಳ ವಿವರ. ಜಯನಗರ, ಗಾಂಧಿನಗರ, ಅದಾದಮೇಲೆ ಶೃಂಗೇರಿ, ಮಾಲೂರು, ಕುಮಟ, ಮೂಡಿಗೆರೆ, ಚಿಂಚೋಳಿ, ಜಗಳೂರು, 8 ಅಭ್ಯರ್ಥಿಗಳದ್ದು ಮಾಹಿತಿಯನ್ನು ಕೊಟ್ಟಿದ್ವಿ. 8 ಜನ ಗೆದ್ದರು, ಅದೇ ಅವರ ಪ್ರತಿಸ್ಪರ್ಧಿಗಳು 8 ಜನ ಸೋತಿದ್ದಾರೆ. ಇದು ಹಬ್ಬ, ಕೊನೆಗೂ ಗೆದ್ದು ಹಬ್ಬ ಅಂತ ನಿಟ್ಟುಸಿರ್ಬಿಟ್ರು. ಆಗಲೇ ಹೇಳಿದೆ ಆರಂಭದಲ್ಲೇ, 1 ಮತದ ಅಂತರಿಂದ ಗೆದ್ದರೂ ಕೂಡ ಶಾಸಕರೇ 100,000 ಲೀಡ್ ತಗೊಂಡ್ರು. ಶಾಸಕರೇ ಡಿ ಕೆ ಶಿವಕುಮಾರ್ 1,20,000 ಲೀಡ್ ತಗೊಂಡಿದ್ದಾರೆ, ಅವರು ಕೂಡ ಎಮ್ ಎಲ್ ಎ. ಸಿ ಕೆ ರಾಮಮೂರ್ತಿ 16 ಮತಗಳಿಂದ ಗೆದ್ದವರೆ, ಅವರು ಎಮ್ ಎಲ್ ಎ. ಎ ಆರ್ ಕೃಷ್ಣಮೂರ್ತಿ 20 ವರ್ಷಗಳ ಹಿಂದೆ 1 ಮತಗಳ ಅಂತರದಿಂದ ಸೋತಿದ್ರು ಧ್ರುವನಾರಾಯಣ ವಿರುದ್ಧ. ಇವತ್ತು ಅದೇ ಎ ಆರ್ ಕೃಷ್ಣಮೂರ್ತಿ ವಿ ಸೋಮಣ್ಣ ಅಲ್ಲ ಗೆದ್ದಿದ್ದಾರೆ. ಎ ಆರ್ ಕೃಷ್ಣಮೂರ್ತಿ ಮಹೇಶ್ ವಿರುದ್ಧ, ಮಹೇಶ್ ಎನ್ ಮಹೇಶ್ ವಿರುದ್ಧ ಗೆದ್ದು ಬಿಗಿದ್ದಾರೆ. 1 ಮತದ ಅಂತರದಿಂದ ಸೋತಂಥವ್ರು 20 ವರ್ಷ ಬೇಕಾಯ್ತು ಗೆಲ್ಲೋದಕ್ಕೆ, ಫೈನಲ್ಲೇ ಗೆದ್ದಿದ್ದಾರೆ. ನೋಡೋಣ, ಒಳ್ಳೆಯದಾಗಲಿ, ಫೈನಲ್ಲೇ ಗೆದ್ದಿದ್ದಾರಲ್ವಾ, ಅದೇ ಖುಷಿ. ಎಷ್ಟು ಮತಗಳ ಅಂತರ ಅನ್ನೋದು ಬೇರೆ ವಿಚಾರ. ಒಟ್ಟಿನಲ್ಲಿ ಇದು ಕೊನೆವರೆಗೂ ಸಸ್ಪೆನ್ಸ್ ಆಗಿ ಉಳಿದು ಹಬ್ಬ, ಕೊನೆಗೂ ಗೆದ್ದು ಹಬ್ಬ ಅಂತ ನಿಟ್ಟಿಸಲು ಬಿಟ್ಟಿದ್ದಾರೆ. ಎಸ್ ವಿಕ್ಷರ, ಇದಾಗಿತ್ತು ಇವತ್ತು ಏನು ಸ್ಪೆಷಲ್ ಸ್ಟೋರಿ. ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ. ಕರ್ನಾಟಕ ಟಿ ವಿನ ಇನ್ನೂ ಸಬ್ಸ್ಕ್ರೈಬ್ ಆಗಿಲ್ಲ ಆದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.